ನಮಸ್ಕಾರ ವೀಕ್ಷಕರೇ, ಶ್ರೀದೇವಿ ಸಾನ್ನಿಧ್ಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ನಿಮಗೆ ದರ್ಶನ ಮಾಡ್ತಾ ಇರುವಂತಹ ದೇವಸ್ಥಾನ ಕನ್ನರ್ಪಾಡಿಯಲ್ಲಿರುವಂತಹ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇತಿಹಾಸ ಪ್ರಸಿದ್ಧಗಳಲ್ಲಿ ಒಂದಾಗಿರುವ ಈ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವವನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡುತ್ತಾರೆ. ಉಡುಪಿ ಜಿಲ್ಲೆಯನ್ನ ದೇವಾಲಯಗಳ ನಾಡು ಎಂದೇ ಕರೆಯುತ್ತಾರೆ. ಹಲವು ದೇವಿ ದೇವಾಲಯಗಳು ಉಡುಪಿ ಜಿಲ್ಲೆಯಲ್ಲಿ ಕಾಣಲು ಸಿಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಇತಿಹಾಸ ಪ್ರಸಿದ್ಧ ಕನ್ನರ್ಪಾಡಿಯ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವವನ್ನ 10 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ದೇವಿಯ ಸನ್ನಿಧಿಯಲ್ಲಿ ನವರಾತ್ರಿ ಆಚರಣೆ ಯಾವ ರೀತಿಯಲ್ಲಿ ಇರುತ್ತದೆ ಅನ್ನೋದನ್ನ ನೋಡೋಣ ಬನ್ನಿ. ನಮ್ಮ ಕರಾವಳಿ ಕರ್ನಾಟಕವು ಶಕ್ತಿ ದೇವತೆಗಳ ದೇವಾಲಯಗಳಿಂದ ಸಂಪನ್ನಗೊಂಡಿದೆ. ಅದರಲ್ಲೂ ವಿಶೇಷವಾಗಿ ರಜತಪೀಠ ಎಂದೇ ಪ್ರಸಿದ್ಧವಾಗಿರುವ ಈ ಉಡುಪಿ ನಗರದ ಪರಿಸರವು ಶಕ್ತಿಯ ಆರಾಧನಾ ಕೇಂದ್ರವಾಗಿ ವಿಜೃಂಭಿಸುತ್ತಿದೆ. ಉಡುಪಿಯಲ್ಲಿ ಪ್ರಾಚೀನವಾದ ದೇವಸ್ಥಾನಗಳ ನಾಲ್ಕು ದಿಕ್ಕಿನಲ್ಲಿಯೂ ನಾಲ್ಕು ದೇವಿ ದೇವಾಲಯಗಳು ಹಾಗೂ ನಾಲ್ಕು ನಾಗಾಲಯಗಳು ಕಂಗೊಳಿಸುತ್ತಿವೆ. ಅದರಲ್ಲಿ ಕನ್ನರ್ಪಾಡಿಯ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನವು ಕೂಡ ಒಂದು. ಬೆಂಗಳೂರಿನಿಂದ ಕುಂದಾಪುರಕ್ಕೆ ಪ್ರಯಾಣಿಸುವಾಗ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ರಸ್ತೆಯ ಪಡುಬದಿಯಲ್ಲಿ ಸುಮಾರು 100ರಿಂದ 150 ಗಜಗಳಷ್ಟು ಅಂತರದಲ್ಲಿ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಾಲಯವು ಇದೆ. ದೇವಸ್ಥಾನದ ಪಕ್ಕದಲ್ಲಿಯೇ ಕಣ್ವ ಪುಷ್ಕರಣಿ ಕೂಡ ಇರುವುದು. ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಾಚೀನತೆಯನ್ನ ನಿರ್ಣಯಿಸಲು ಯಾವುದೇ ಶಿಲಾಶಾಸನಗಳಾಗಲಿ ಅಥವಾ ದಾಖಲೆಗಳಾಗಲಿ ಲಭ್ಯವಿರದ ಕಾರಣ ಈ ದೇವಾಲಯದ ಪ್ರಾಚೀನತೆಯನ್ನು ಶಿಲಾಶಾಸನಗಳನ್ನು ಯುಗಕ್ಕಿಂತಲೂ ಹಿಂದೆ ಒಯ್ಯಬೇಕಾಗುತ್ತದೆ. ಪುರಾಣಗಳ ಪ್ರಕಾರ ಹಿಂದೆ ಕಣ್ವ ಎಂಬ ಋಷಿಯೊಬ್ಬರು ಈ ದೇವಾಲಯದ ಎದುರುಗಡೆ ಇರುವ ಚಿಕ್ಕದಾದ ಸರೋವರದ ಹತ್ತಿರದಲ್ಲಿ ಪೂಜೆಗಳನ್ನು ಮಾಡುತ್ತಿದ್ದರಂತೆ. ಹೀಗಿರುವಾಗ ಒಂದು ಮುಂಜಾನೆ ಕಣ್ವ ಋಷಿಗಳ ಸ್ವಪ್ನದಲ್ಲಿ ಶ್ರೀದೇವಿಯು ಕಾಣಿಸಿಕೊಂಡು, ನಾನು ಜಯದುರ್ಗೆ ಎಂಬ ಅಭಿಧಾನದಲ್ಲಿ ಬಂದು ನಿನ್ನಿಂದ ಸೇವೆಯನ್ನು ಸ್ವೀಕರಿಸುವೆನು ಎಂದು ಹೇಳುತ್ತಾಳೆ. ಮುಂಜಾನೆ ಎದ್ದ ಕಣ್ವ ಋಷಿಗಳಿಗೆ ಸ್ವಪ್ನದಲ್ಲಿ ಬಂದಂತಹ ದೇವಿ ಮುಖವನ್ನು ಹೋಲುವ ಮೂರ್ತಿಯೊಂದು ಕಾಣಿಸಿಕೊಂಡಿತ್ತು. ಕಣ್ವ ಮಹರ್ಷಿಗಳು ಅತ್ಯಂತ ಸಂತಸಗೊಂಡರು. ಈ ಪೌರಾಣಿಕ ಹಿನ್ನೆಲೆಯಿಂದಲೇ ಕಣ್ವ ಋಷಿಗಳು ಪೂಜೆ ಮಾಡುತ್ತಿದ್ದ ಈ ಸ್ಥಳಕ್ಕೆ ಕನ್ನರ್ಪಾಡೆ ಎಂದು ಕರೆಯಲಾಗುತ್ತದೆ. ಹಾಗೂ ಇಲ್ಲಿರುವ ಚಿಕ್ಕದಾದ ಸರೋವರಕ್ಕೆ ಕಣ್ವ ಪುಷ್ಕರಣಿ ಎಂಬ ಹೆಸರು ಬಂತು. ಕುಲಭೈದಂ ಮೌಲಿಬದ್ಧೇಂದ್ರೇಕಾಂ ಶಂಖಂ ಚಕ್ರಂ ಕೃಪಾಣಾಂ ತ್ರಿಶಮಪಿಕರೈಃ ರುದ್ವಹಂತೀಂ ತ್ರಿನೇತ್ರಾಂ ಸಿಂಹಸ್ಕಂದಾದಿರೂಢಾಂ ತ್ರಿಭುವನಮಖಿಲಂ ತೇಜಸಾ ಭಾಸಯಂತೀಂ ಧ್ಯಾಯೇ ದುರ್ಗಾಂ ಜಯಾಖ್ಯಾಂ ತ್ರಿದಶ ಪರಿದಶ ಸೇವಿತಾಂ ಇಷ್ಟಕಮೈಃ. ಅಂತೂ ಉಡುಪಿಯಲ್ಲಿರುವ ಕನ್ನರ್ಪಾಡಿ ಜಯದುರ್ಗಾ ಪರಮೇಶ್ವರಿ ಆ ದೇವಸ್ಥಾನದಲ್ಲಿ ನಾನಿಲ್ಲಿ ಅರ್ಚಕ ವೆಂಕಟರಾಜ್ ಭಟ್ ಅಂತ, ನಮ್ಮ ಅರ್ಚಕ ವೃಂದ ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ಸಮಿತಿಯ ಸದಸ್ಯರೆಲ್ಲ ಇದ್ದಾರೆ. ಅಂತೂ ಉಡುಪಿಯ ರಜತ ಪೀಠದಲ್ಲಿ ಸುತ್ತ ಇರುವಂಥ ನಾಲ್ಕು ದುರ್ಗಾಲಯ, ನಾಲ್ಕು ದುರ್ಗಾಲಯದಲ್ಲಿ ಪುತ್ತೂರಿನ ಭಗವತಿ, ಕಡಿಯಾಳಿಯ ಮಹಿಷಮರ್ದಿನಿ, ಕನ್ನರ್ಪಾಡಿಯ ಜಯದುರ್ಗಾ ಪರಮೇಶ್ವರಿ, ಅದೇ ರೀತಿ ಬೈಲೂರಿನ ಮಹಿಷಮರ್ದಿನಿ ಅಂತ ನಾಲ್ಕು ದುರ್ಗಾಲಯ. ಅದೇ ರೀತಿ ನಾಲ್ಕು ನಾಗಾಲಯ ಉಂಟು, ಅರಿಂತೋಡು, ತಾಂಗೋಡು, ಮಾಂಗೋಡು ಹಾಗೂ ಮುಚ್ಚಿಲ್ಗೋಡು ಅಂತ ನಾಲ್ಕು ನಾಗಾಲಯ. ಅಂತೂ ಉಡುಪಿಯಲ್ಲಿ ಅತೀ ಹಿಂದೆ ತುಂಬ ಹಿನ್ನೆಲೆ ಇರುವಂಥ ದೇವಸ್ಥಾನ ಅನಂತೇಶ್ವರದ ಸುತ್ತ ಈ ರೀತಿಯ ಒಂದು ವ್ಯವಸ್ಥೆ ಉಂಟು. ಅಂತೂ ನಮ್ಮ ಕನ್ನರ್ಪಾಡಿ ಜಯದುರ್ಗಾ ಪರಮೇಶ್ವರಿ ಅಂತ ಹೇಳಿದರೆ ಇಡೀ ಭಾರತ ದೇಶದಲ್ಲಿ ಎರಡೇ ದುರ್ಗಾ ದೇವಸ್ಥಾನ, ಜಯದುರ್ಗಾ ದೇವಸ್ಥಾನ ಎರಡೇ, ಒಂದು ಕನ್ನರ್ಪಾಡಿಯಲ್ಲಿ, ಮತ್ತೊಂದು ಪಶ್ಚಿಮ ಬಂಗಾಳದ ಬರ್ದ್ವಾನ್ ಅಂತ ಹೇಳುವ ಪ್ರದೇಶದಲ್ಲಿ ಉಂಟು. ಅಂತೂ ಇದು ತುಂಬ ಹಳೆಯ ದೇವಸ್ಥಾನ ಆದ್ದರಿಂದ ಇಲ್ಲಿಯ ಯಾವ ಕಾಲಘಟ್ಟದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿದರು ಅಥವಾ ಯಾರು ನಿರ್ಮಾಣ ಮಾಡಿದರು ಅಂತೇಳಿ ಬರಹ ಉಲ್ಲೇಖ ಇಲ್ಲವೇ ಇಲ್ಲ. ಯಾಕಂತೇಳಿ ಬರಹ ಹುಟ್ಟುವ ಶಿಲ್ಪಿ
ಹುಟ್ಟುವ ಮೊದಲು ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತೇಳಿ ಎಲ್ಲರ ನಂಬಿಕೆ. ಅಂತೂ ಕಟ್ಟಡ ರಚನೆಯನ್ನು ನೋಡಿ ಉಡುಪಿಯಲ್ಲಿ ಇತಿಹಾಸ ಬರೆದಂಥ ಗುರುರಾಜ ಭಟ್ರು ಅಂಥೇಳಿ ಕೊನೆಗೆ ಒಂದು ವಾರ ಇಲ್ಲಿ ನಿಂತು ಯಾವ ಕಾಲಘಟ್ಟದಲ್ಲಿ ನಿರ್ಮಾಣ ಆಯಿತು ಅಂಥೇಳಿ ಸಂಶೋಧನೆ ಮಾಡಿದರೆ ಅವರಿಗೆ ಯಾವುದೇ ಬರಹದ ಪುರುವು ಸಿಕ್ಕದೇ ಇದ್ದರಿಂದ ಕೊನೆಗೆ ಅವರು ಸುಮಾರು ಒಂದು ಎರಡೂವರೆ ಸಾವಿರ ವರ್ಷದ ಹಿಂದಿನ ಇತಿಹಾಸದ ದೇವಸ್ಥಾನ ಅಂತ. ಕಡೆಗೆ ಕಟ್ಟಡದ ರಚನೆಯೆಲ್ಲ ನೋಡಿ ಹಾಗೂ ನಮ್ಮ ಹಿರಿಯರ ಕೆಲವು ಅನುಭವದಿಂದ ಇದು ಆಳುಪ ರಾಜವಂಶಕ್ಕೆ ರಾಜ ಆಡಳಿತದಲ್ಲಿದ್ದಂಥ ದೇವಸ್ಥಾನ ಅಂಥೇಳಿ ನಂಬಿಕೆ. ಅದು ಇತ್ತೀಚಿನ ನಮ್ಮ ಹಿರಿಯರ ಅನುಭವದಿಂದ ಹೇಳಿದ್ದು. ಅದೇ ರೀತಿ ಶರವನವರಾತ್ರಿಯಲ್ಲಿ ಒಂಬತ್ತು ದಿವಸವೂ ಅತಿ ವಿಜೃಂಭಣೆಯಿಂದ ನಮ್ಮ ದೇವಸ್ಥಾನದಲ್ಲಿ ಚಂಡಿಕಾಯಾಗ ಹಾಗೂ ಅತಿ ವಿಜೃಂಭಣೆಯಿಂದ ಅನ್ನದಾನ ಸೇವೆ ನಡೀತಾ ಉಂಟು. ಅಂತೂ ಉಡುಪಿ ಜಿಲ್ಲೆಯಲ್ಲಿ ದಿನಕ್ಕೆ 4-5 ಸಾವಿರ ಜನಕ್ಕೆ ಇಲ್ಲಿ ಅನ್ನದಾನ ಆಗ್ತದೆ ಅಂತ ಹೇಳಿದರೆ ದೇವರ ಒಂದು ಮಹಿಮೆ ಹೊತ್ತು ಬೇರೆ ಮಾತಿಲ್ಲ. ಎಲ್ಲ ದುರ್ಗಾಲದಲ್ಲಿಯೂ ಆ ರೀತಿ ಆಗ್ತದೆ, ಆದರೆ ಎಲ್ಲರೂ ಕಡೆಗೆ ಅನ್ನದಾನಕ್ಕೆ ಅನ್ನವನ್ನು ಇದು ಮಾಡೋದಕ್ಕೆ ಇಲ್ಲಿಗೆ ಬರೋದು, ಅಷ್ಟು ಇತಿಹಾಸ ಇದ್ದದ್ದು. ಅಂತೂ ಬೆಳಿಗ್ಗೆ 5 ಗಂಟೆಗೆ ನಿರ್ಮಾಲ್ಯ ವಿಸರ್ಜನೆ ಪೂಜೆ, ಆಮೇಲೆ ಉಷಕಾಲ ಪೂಜೆ, ಆಮೇಲೆ ಪಂಚಾಮೃತಾಭಿಷೇಕ, ಮಹಾಕುಂಭಾಭಿಷೇಕ ಮತ್ತು ಮಧ್ಯಾಹ್ನ 11 ಗಂಟೆ ಹೊತ್ತಿಗೆ ದೇವರ ಮಹಾಪೂಜೆ ನಡೀತದೆ. ಈ ಕಾಲದಲ್ಲಿ ದಿನಕ್ಕೆ ಸುಮಾರು 7-8 ಚಂಡಿಕಾಯಾಗ ನಿರಂತರವಾಗಿ ಚಂಡಿಕಾಯಾಗ ನಡೀತದೆ. ಅಂತೂ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ಸ್ಥಳಾವಕಾಶವು ಸ್ವಲ್ಪ ಕಡಿಮೆ ಉಂಟು. ಅಂತೂ ಮಿನಿಮಮ್ 7-8 ಚಂಡಿಕಾಯಾಗ ನಡೀತದೆ. ಅದೇ ರೀತಿ ಮಧ್ಯಾಹ್ನ ಸುಮಾರು ದಿನ ಅಂತೂ ಒಂದು 5 ಸಾವಿರಕ್ಕಿಂತ ಹೆಚ್ಚಿನ ಜನಕ್ಕೆ ಅನ್ನದಾನ. ಸಾಧಾರಣ ಬೈಂದೂರಿಂದ ಹಿಡಿದು ಇತ್ತಲಾಗಿ ಮಂಗಳೂರಿಂದ ಜನ ಇಲ್ಲಿಯ ಒಂದು ದೇವರ ಸನ್ನಿಧಿಗೆ ದರ್ಶನಕ್ಕೆ ಅಂತೇಳಿ ಬರ್ತಾರೆ. ಇಲ್ಲಿಯ ಕಾರ್ಣಿಕವೂ ಅಷ್ಟೇ ಉಂಟು. ಅದೇ ರೀತಿ ಸಂಜೆ 5 ಗಂಟೆಗೆ ಪುನಃ ಅಲಂಕಾರ ಆಗ್ತದೆ. 6 ಗಂಟೆ ಹೊತ್ತಿಗೆ ಹೂವಿನ ಪೂಜೆ ಸರ್ವ ಸೇವೆಗಳೆಲ್ಲ ನಡೀತದೆ. 8 ಗಂಟೆಗೆ ಕಲ್ಪೋಕ್ತ ಪೂಜೆ, ಮತ್ತು ನಿತ್ಯ ನಿರಂತರದ ರಾತ್ರಿ ಪೂಜೆ. ಅದೇ ರೀತಿ ರಾತ್ರಿ ಚಂದ್ರಮಂಡಲೋತ್ಸವ ಮತ್ತು ಪಲ್ಲಕ್ಕಿ ಸೇವೆ ನಡೀತದೆ. ರಾತ್ರಿ ಸುಮಾರು 10 ಗಂಟೆ ಹೊತ್ತಿಗೆ ರಂಗಪೂಜೆ ನಡೀತದೆ. ಇಷ್ಟು ಕಾರ್ಯಕ್ರಮ ದೈನಂದಿನ ನಡೆಯುವ ಚಟಿಕೆ ವಿರಹ ಇದು ನವರಾತ್ರಿಯಲ್ಲಿ ವಿಶೇಷವಾಗಿ ನಡೆದುಕೊಂಡು ಬರುವ ಪದ್ಧತಿ. ಮತ್ತು ಇಲ್ಲಿ ಸುಮಾರು ಒಂದು 500 ವರ್ಷದಿಂದಲೂ ಇಲ್ಲಿ ಭಜನಾ ಕಾರ್ಯಕ್ರಮ, ಇದು ನಮ್ಮ ಇಲ್ಲಿಯ ಊರಿನವರು ಯುವಕ ಮಂಡಲದವರು ಭಜನಾ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಭಗಿನಿ ಮಂಡಲ, ನಮ್ಮ ಇಲ್ಲಿಯ ಭಗಿನಿ ಮಂಡಲದವರು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಈ ಲಕ್ಷ್ಮೀ ಶೋಭಾನೆ ಹಾಡು ಹಾಗೂ ಭಕ್ತಿಗೀತೆಗಳನ್ನು ನಿತ್ಯ ನಿರಂತರ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿ ನಮ್ಮಲ್ಲಿ ಬ್ರಾಹ್ಮಣ ಸಮಾಜ ಅಂಥೇಳಿ ತುಂಬ ಕ್ರಿಯಾಶೀಲರಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತುಂಬ ರೀತಿಯಲ್ಲಿ ನಮಗೆ ಮ್ಯಾನೇಜ್ಮೆಂಟಿಗೆ ಆಡಳಿತ ಮಂಡಳಿಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಯುವಕ ಮಂಡಲದವರು ಇಲ್ಲಿಯ ಎಲ್ಲ ಒಂದು ವ್ಯವಸ್ಥೆ, ಸಾರ್ವಜನಿಕ ಊಟದ ವ್ಯವಸ್ಥೆ ಇರ್ಬೋದು, ವಾಹನಗಳನ್ನು ನಿಲುಗಡೆಯ ಒಂದು ಸೌಲಭ್ಯದ ವಿಷಯದಲ್ಲಿ ಇರ್ಬೋದು, ನಿರಂತರ ತುಂಬ ಸಹಕಾರ ಕೊಟ್ಟುಕೊಂಡು ಒಟ್ಟಾರೆ ಊರಿನವರಿಂದ ಸ್ವಸಹಾಯದಂಗದವರು ವಿಶೇಷವಾಗಿ ಊಟ ಅಲ್ಲಿ ಅಲ್ಲಿ ಬಫೆ ಸಿಸ್ಟಮ್ ಆಗುವಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡುವುದರಲ್ಲಿ ನಮ್ಮ ಸ್ವಸಹಾಯ ಸಂಘದವರದ್ದು ತುಂಬ ಸಹಕಾರ ಉಂಟು. ಅದೇ ರೀತಿ ಒಟ್ಟು ಊರಿನವರ ಇದರಿಂದ ನಮ್ಮ ಆಡಳಿತ ಮಂಡಳಿಗೆ ಊರಿನವರ ಸಹಕಾರದಿಂದ ಅದು ಸರ್ವ ಜನರ ಸಹಕಾರದಿಂದ ನಮ್ಮ ಆಡಳಿತ ಮಂಡಳಿಗಂತೂ ತುಂಬ ಸಹಾಯವಾಗ್ತದೆ. ಆಡಳಿತ ಮಂಡಳಿಯವರಿಗೂ ತುಂಬ ಒಂದು ಹೆಮ್ಮೆ, ಯಾಕಂದರೆ ಎಲ್ಲರನ್ನೂ ಒಟ್ಟಿಗೆ ಸೇರಿ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ದೇವಸ್ಥಾನದ ಒಂದು ಒಳ್ಳೆ ಹೆಮ್ಮೆಯ ವಿಷಯ ಅಂತೇಳಿ ಹೇಳಿಕೆ ಬಯಸ್ತೇನೆ. ದೇವಸ್ಥಾನ ಜೀರ್ಣೋದ್ಧಾರಗೊಂಡ ನಂತರ ಜಯದುರ್ಗಾ ಪರಮೇಶ್ವರಿ ದೇಗುಲ ಬಹಳ ಸುಂದರವಾಗಿ ವಿಜೃಂಭಿಸಿತು. ದೂರ ದೂರಿಂದ ಪ್ರತಿದಿನವೂ ಭಕ್ತರು ಇಲ್ಲಿಗೆ ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಾರೆ. ಶ್ರೀ ಕ್ಷೇತ್ರದಲ್ಲಿ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ 9 ದಿನಗಳ ಕಾಲ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಭಕ್ತಾದಿಗಳು ಪೂಜೆ ಸೇವೆಗಳನ್ನು ಅರ್ಪಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ನನ್ನ ಹೆಸರು ರಾಘವೇಂದ್ರ ಭಟ್ ಅಂತೇಳಿ.
ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷಾಗಿ ನಾನು ಒಂದು 10-15 ದಿವಸದಿಂದ ಇಲ್ಲಿ ನಿರ್ವಹಿಸ್ತಾ ಇದ್ದೇನೆ ಈಗ ನವರಾತ್ರಿ ಉತ್ಸವಕ್ಕೆ ಒಂದು 5 ರಿಂದ 6000 ಜನ ಭಕ್ತಾದಿಗಳು ಊಟಕ್ಕೆ ಬರ್ತಾ ಇದ್ದಾರೆ ಮಧ್ಯಾಹ್ನ ಎಲ್ಲರ ಸಹಕಾರದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಯತಾ ಇದೆ ಹಾಗೆ ನಮ್ಮ ಅರ್ಚಕರು ಮತ್ತೆ ಸ್ವಸಹಾಯ ಸಂಘ ಯುವಕ ಮಂಡಲ ಇವರೆಲ್ಲ ಸೇರಿಕೊಂಡು ನಮಗೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ನಡೆಯತಾ ಇದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ದೇವರದು ಪ್ರಸಾದ ತಕೊಂಡು ಹೋಗಲಿಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸುವ ಕನ್ನರ್ಪಾಡಿಯ ಶ್ರೀ ಜಯದುರ್ಗಾ ಪರಮೇಶ್ವರಿಯನ್ನು ಪೂಜಿಸುತ್ತಾ ಇಲ್ಲಿನ ಭಕ್ತರು ನವರಾತ್ರಿಯ ಸಂಭ್ರಮದಲ್ಲಿ ನಿರತರಾಗುತ್ತಾರೆ ಮಲ್ಲಿಗೆ ಪ್ರಿಯೇ ಜಯದುರ್ಗೆಗೆ ಭಕ್ತರು ಮಲ್ಲಿಗೆ ಹೂವನ್ನು ಅರ್ಪಿಸುತ್ತಾರೆ ಬೇಡಿ ಬಂದ ಭಕ್ತರನ್ನು ಎಂದಿಗೂ ಕೈಬಿಟ್ಟವಳಲ್ಲ ಈ ತಾಯಿ ಕೇವಲ ಉಡುಪಿಯಿಂದ ಮಾತ್ರವಲ್ಲದೆ ದೂರ ದೂರದಿಂದ ತಾಯಿಯ ದರ್ಶನಕ್ಕೆ ಆಗಮಿಸುತ್ತಾರೆ ನವರಾತ್ರಿಯ ಈ ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ಬರುವ ಭಕ್ತರ ಸಂಖ್ಯೆ ಅಧಿಕವಾಗಿರುತ್ತದೆ ತಾವು ನಂಬಿರುವ ದೇವಿಯ ಬಗ್ಗೆ ಭಕ್ತರು ಭಕ್ತಿಯ ಮಾತುಗಳನ್ನಾಡುತ್ತಾರೆ ಜಯಪ್ರಕಾಶ್ ರಾವ್ ಅಂತೇಳ್ಕೊಂಡು ಇಲ್ಲೇ ಕಿನ್ನಿಮುಲ್ಕಲ ಇದ್ದೇನೆ ನಾವು ಅಮ್ಮ ಜಯದುರ್ಗಾ ದೇವಿನ ಒಂದು 45 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇವೆ ಪ್ರತಿ ಕಷ್ಟದಲ್ಲೂ ನಮ್ಮ ಅಮ್ಮನ ಹೆಸರು ತೆಗೆದ್ರೆ ನಮಗೆ ಒಳ್ಳೆಯದಾಗಿ ಏನು ತೊಂದರೆ ಆಗಲಿಲ್ಲ ನಾವು ಪ್ರತಿ ಶುಕ್ರವಾರ ದೇವರಿಗೆ ಒಂದು ಆರಾಧನೆ ಮಾಡಿಯೇ ಹೋಗೋರು ನಾವು ಇದು ಹಿಂದಿನಿಂದಲೂ ಕಂಟಿನ್ಯೂಸ್ ಆಗಿದೆ ಒಂದು ದಿನ ಪರವರ್ಗಳು ಇದ್ದರೆ ನಮಗೆ ಇಲ್ಲಿದೆ ನೆನಪಾಗ್ತಿರುತ್ತೆ ಹಾಗೆ ದೇವತೆ ಕೇಳ್ಕೊಳ್ತಾ ಇದ್ದೇವೆ ನಮಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ ಕ್ಷಮಿಸು ಅಂತ ಹೇಳ್ಕೊಂಡು ದೇವರು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ನಮ್ಮ ಗ್ರಾಮದೇವರು ಇದೇ ರೀತಿ ಆ ಜೀರ್ಣೋದ್ಧಾರ ಕೂಡ ಆಗಿದೆ ನಮ್ಮ ಕೈಲಾದ ಚಿಕ್ಕ ಸಹಾಯ ಮಾಡಿದ್ದೇವೆ ನಾವು ಈಗ ನವರಾತ್ರಿ ಪೂಜೆ ಕೂಡ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ಭಾರಿ ಸಂತೋಷ ಇಷ್ಟು ಸಂತೋಷ ಹೇಳ್ತಾ ಇದ್ದಾನೆ ಬರ್ತೇವೆ ಖಂಡಿತ ಬರ್ತೇವೆ ಅಮ್ಮನಿಗೆ ಸೀರೆ ಅರ್ಪಣೆ ಮಾಡಿಕೊಟ್ಟು ಹೋಗ್ತೇವೆ ಆಗಲೂ ಒಂದು 2 ತಿಂಗಳ ಮೊದಲೇ ಸೀರೆ ಕೊಟ್ಟು ಯಾವ ಡೇಟಿಗೆ ಅದನ್ನು ಉಡಿಸ್ಬೇಕು ಅಂತ ಹೇಳಿ ಚೀಟಿ ಬರೆಸ್ಕೊಂಡು ಹೋಗ್ತಾ ಇದ್ದೇವೆ ನಮ್ಮ ಈ ದೇವಸ್ಥಾನದಲ್ಲಿ ಜಯದುರ್ಗ ಪರಮೇಶ್ವರ ದೇವಸ್ಥಾನದಲ್ಲಿ ಎಲ್ಲ ನವರಾತ್ರಿ ಬಹಳ ವಿಶೇಷದಲ್ಲಿ ನಡೀತದೆ ಹಬ್ಬ ಎಲ್ಲರಿಗೂ ಒಂದು ಹಬ್ಬ ಇಲ್ಲಿ ಅದರಲ್ಲಿ ನಮ್ಮ ಹೆಂಗಸರ ಪಾರ್ಟಿ ಏನು ಅಂದರೆ ಬೆಳಗತ ಶೋಭಾನ ಹೇಳ್ತೇವೆ ಲಕ್ಷ್ಮೀ ಶೋಭಾನ ಹೇಳ್ತೇವೆ ಮತ್ತು ಸಾಯಂಕಾಲ ಇದರದ್ದು ಏನಾದರೂ ಸಹಕಾರ ಮಾಡ್ತೇವೆ ಇದೆ ಪ್ರತಿನಿತ್ಯ ಬೆಳಗತ ಶೋಭಾನೆ ನಮ್ಮದು ಈ ಭಜನೆ ಮಂಡಳಿ ಹೆಂಗಸರದ್ದು ಭಗಿನಿ ಮಂಡಳಿ ಸಾಧಾರಣ 40 ವರ್ಷ ಸುರಾಗಿ 25 ವರ್ಷದಿಂದ ಇದೆ ಆದರೆ ಪ್ರತಿ ಶುಕ್ರವಾರ ಲಕ್ಷ್ಮೀ ಶೋಭಾನ ಹೇಳ್ತೇವೆ ಮತ್ತು ಮಂಗಳವಾರ ದಿವಸ ಭಜನೆ ಮಾಡ್ತೇವೆ ಭಕ್ತಿಗೀತ ದಾಸರ ಪದ ಎಲ್ಲ ಅದು ಎಲ್ಲ ಒಟ್ಟಿಗೆ ಹೇಳ್ತೇವೆ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಈ ಹಬ್ಬದ ದಿವಸ ಸ್ಪೆಷಲ್ಲಾಗಿ ನಮ್ಮದು ಸೇವೆ ಇರ್ತದೆ ಮತ್ತು ಈ ಪ್ರಸಾದ ಕಟ್ಟಲಿಕ್ಕೆ ಸೇವೆ ಎಲ್ಲ ಹೆಂಗಸರು ಸೇರ್ತಾರೆ ನೀರು ಕೊಡುವುದಕ್ಕೆ ಊಟದಕ್ಕೆ ಸೇವೆ ಹೆಂಗಸರು ಮಾಡ್ತಾರೆ ಹೆಂಗಸರದ್ದು ಪಾತ್ರ ತುಂಬ ಇದೆ ಇಲ್ಲಿ ನಾವು ಮಂಡಳಿ ಥರ ಒಗ್ಗಟ್ಟಲ್ಲಿ ಮಾಡಿ ಎಲ್ಲ ಇದು ಮಾಡ್ತೇವೆ ಎಲ್ಲ ಕಡೆ ಕರೀತಾರೆ ಶೋ ಇದಕ್ಕೆ ನವರಾತ್ರಿ ದಿವಸ ನಾವು ನಮ್ಮ ತಂಡ ಹೋಗಿ ಅಲ್ಲಿ ಭಜನೆ ಮಾಡಿ ಬರ್ತೇವೆ ಎಲ್ಲ ದೇವಿ ದೇವಸ್ಥಾನದಲ್ಲಿ ಅದೊಂದು ದೊಡ್ಡ ಹಬ್ಬ ಮತ್ತು ವಾರ್ಷಿಕ ಉತ್ಸವ ಇರ್ತದೆ ಅದು ಈ ಥರ ನಮ್ಮದು ಲಕ್ಷ್ಮೀ ಶೋಭಾನೆ ಭಜನೆ ಹೇಳ್ತಾ ನಮ್ಮ ಸಹಾಯ ನಮ್ಮ ಸೇವೆ ದೇವರಿಗೆ ಕೊಡ್ತೇವೆ ಅವ್ರು ಮಾಡಿಸ್ತಾರೆ ಕನ್ನರ್ಪಾಡಿಯ ಶ್ರೀ ಜಯದುರ್ಗಾ ಪರಮೇಶ್ವರಿ ತನ್ನನ್ನು ನಂಬಿದ ಎಲ್ಲ ಭಕ್ತರಿಗೂ ಅಭಯವನ್ನು ನೀಡುವಂತಹ ತಾಯಿ ಆಕೆಯ ದರ್ಶನವನ್ನು ಪಡೆದವರೇ ಪುಣ್ಯರು ನವರಾತ್ರಿಯ ಪರ್ವಕಾಲ ಈ ಪರ್ವಕಾಲದಲ್ಲಿ ಪ್ರತಿ ವರ್ಷವೂ ಸಹ
ಇಲ್ಲಿ ಸಂಜೆ ಹೊತ್ತು ಕಲ್ಪೋಕ್ತ ಪೂಜೆ, ಅದೇ ರೀತಿಯಾಗಿ ಉತ್ಸವಾದಿಗಳು ಬೆಳಗಿನ ಹೊತ್ತು ಚಂಡಿಕಾಯಾಗ, ಹಾಗೆ ಸುಮಾರು ಒಂದು 10,000 ಮಂದಿಗೆ ಅನ್ನ ಸಂತರ್ಪಣೆ ನಿತ್ಯ ನಡೀತದೆ. ಅದೇ ರೀತಿಯಾಗಿ ಈ ವರ್ಷವೂ ಸಹ ಆಗ್ತಾ ಉಂಟು. ದೇವಿಯನ್ನು ವಿಶೇಷವಾಗಿ ಇಲ್ಲಿ ವಿಶೇಷ ಏನು ಕೇಳಿದರೆ, ಈ ಅನಂತೇಶ್ವರನ 4 ದಿಕ್ಕಿನಲ್ಲಿರುವಂತಕ್ಕಂತಹ ಒಂದು ದುರ್ಗಾ ದೇವಾಲಯಗಳಲ್ಲಿ ಈ ಕನ್ನರ್ಪಾಡಿ ಜಯ ದುರ್ಗಾ ಪರಮೇಶ್ವರಿ ದೇವಾಲಯವು ಸಹ ಒಂದು. ಅದೇ ರೀತಿಯಾಗಿ ವಾದಿರಾಜ ಸೋದೆಮಠದ ವಾದಿರಾಜ ಯತಿಗಳು ಸಹ ಇಲ್ಲಿ ಬಂದು ಹೋದಂತಹ ಒಂದು ಐತಿಹ್ಯವೂ ಇದೆ. ದುರ್ಗಾಸ್ತವ ಎಂಬಂತಹ ವಿಶೇಷ ಸ್ತೋತ್ರವನ್ನು ವಾದಿರಾಜರು ಇಲ್ಲೇ ರಚನೆ ಮಾಡಿದರು ಎಂಬಂತಹ ಐತಿಹ್ಯವೂ ಸಹ ಇದೆ. ಅದೇ ರೀತಿಯಾಗಿ ದೇವಿಗೆ ಹಾಲು ಪಾಯಸ, ಮಹಾಪೂಜೆ, ಕಲ್ಪೋಕ್ತ ಪೂಜೆ, ಇನ್ನಿತರ ವಿಶೇಷ ಸೇವೆಗಳು, ಅದರಲ್ಲಿ ಸಹ ಚಂಡಿಕೆಯಾಗ ಭಾರಿ ವಿಜೃಂಭಣೆಯಿಂದ ಈ ನವರಾತ್ರಿ ಕಾಲದಲ್ಲಿ ನಡೀತದೆ. ವೀಕ್ಷಕರೇ, ಶ್ರೀದೇವಿ ಸಾನ್ನಿಧ್ಯ ಎಂಬ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಿಮಗೆ ಕನ್ನರ್ಪಾಡಿಯ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನದ ದರ್ಶನವನ್ನು ಮಾಡಿಸಿದೆವು. ಪ್ರತಿದಿನವೂ ಕೂಡ ಇಲ್ಲಿ ಸಾವಿರಾರು ಭಕ್ತರು ಆಗಮಿಸುತ್ತಾರೆ, ವಿಶೇಷ ಪೂಜೆಗಳು ಕೂಡ ನಡೆಯುತ್ತದೆ. ನವರಾತ್ರಿಯ ಸಂಭ್ರಮ ಅತ್ಯಂತ ವಿಜೃಂಭಣೆಯಿಂದ ಈ ದೇವಿಯ ಸನ್ನಿಧಿಯಲ್ಲಿ ನಡೆಯುತ್ತದೆ. ಈ ವಿಶೇಷ ಸಂದರ್ಭದಲ್ಲಿ ತಾಯಿ ತಮಗೂ ಕೂಡ ಆರೋಗ್ಯ ಆಯುಷ್ಯ ನೀಡಲಿ ಎಂದು ಹೇಳುತ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೊಮ್ಮೆ ದೈಜಿ ವರ್ಡ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಡ್ 24x7.